सर नमस्कार। नमस्कार सर। सर आपलं नाव काय पूर्ण? माझं नाव कमलाकर दत्तोबा जहागीरदार। गाव? कुर्बत थाळली। तालुका? शिंदगी, जिल्हा विजापूर। जिल्हा विजापूर। सर आज तारीख आहे 3 सप्टेंबर 2020 आहे। हे स्वामी सर आहेत? हा स्वामी सर। स्वामी सरांनी तुम्हाला ग्रीन प्लांटचे प्रोडक्ट दिले होते ह्या अद्रकसाठी? हा। तुमचं अद्रक लावण्याचं पहिलंच वर्ष आहे? हा पहिला वर्ष आहे। आम्ही पहिला सुद्धा नव्हता साहेब, हे पहिला माहित नव्हतं अद्रक कसं असतं हे पण माहिती नव्हतं आपल्याला। हा बरं, हे अद्रकची समस्या काय होती? समस्या पहिला काही आम्ही लावून 30 दिवस झालो तर जलदी ऊन येत नव्हतं, उगवून नव्हती व्यवस्थित। हा हा। त्याच्यानंतर आपल्याला हे का बरं हे असं होते म्हणून आम्ही काय पाहिला नव्हतं, परंतु स्वामी साहेबांनी गाठ पडल्यानंतर आपल्याला प्रोडक्ट दिली, माहिती सांगितली। हा माहिती सांगितली तर त्याने आणून व्यवस्थित जे टायमावर असा करावा असा करावा म्हणून सांगितलं, त्याच्याप्रमाणे आता चालू आहे म्हणून व्यवस्थित म्हणलेत स्वामी सर। ट्रीटमेंट काय काय दिली जमिनीमधून आणि फवारणीमधून? जमिनीमध्ये यांना प्रीमियम दिलेले आहे, ब्लूम दिलेले आहे, 2 जीवामृत झालेले आहेत, स्प्रे 4-5 स्प्रे झालेले, रूटगार्ड वापरलेले, भूमी पॉवर रूटगार्ड प्रीमियम, 80% आपले प्रोडक्ट ग्रीन प्लांटचे प्रोडक्ट युज केलेले आहे, त्याच्यावर 20% केमिकल। हा केमिकल। सर ह्याचा वापर करून तुम्ही समाधानी वाटता? हा समाधान वाटत साहेब। आता ह्या प्लॉट मध्ये सगळीकडे जर आपण बघितलं मर वगैरे काही प्रमाण कुठे पिवळं वगैरे पडलेलं कुठं तर 1-2% झालेत, 1-2% आहे। आता सगळीकडे समस्या हीच चालू आहे म्हणजे मर लागलेली, आलं लागण्याचं प्रमाण सगळीकडे आहे पण इथं आपल्याकडे जास्त नाही आहे। सर आता मी तुम्हाला एक रिक्वेस्ट करतो। बोला सर। आता आमचं कन्नड परिसरामध्ये काम चालू आहे, तर थोडस इकडच्या शेतकऱ्यांना समजण्यासाठी तुम्ही हीच माहिती आम्हाला कन्नड मध्ये पण सांगा। स्वामी सर विचारा सरांना। नमस्कार सर। नमस्कार सर। ग्रीन प्लांट प्रोडक्ट फस्ट ನಿಮ್ಮ ಕುಟ್ಟಾಗ ನಿಮ್ಮ ಪ್ಲಾಟ್ ಹೆಂಗಿದ್ರಿ ಸರ? ನಮ್ದು ಗ್ರೀನ್ ಪ್ಲಾಂಟ್ ಯೂಸ್ ಮಾಡಕ್ಕಿಂತ ಮೊದಲು ನಮಗೇನು ಹಚ್ಚಿ 30 ದಿವಸ ಆಗಿದ್ರೆ ನಮಗೇನು ಯೋಗ್ಯ ಅನಿಸಿತಿಲ್ಲ, ಯಾಕೆ ಹಚ್ಚಿದೇವಪ್ಪ ಇದ್ರದ್ದು ಸಮಸ್ಯೆ ಇದ್ರ ನಮಗೆ ತಿಳಿಲಾರ್ದೆ ಹಂಗೆ ನಮಗೆ ಅನಿಸೈತ್ರಿ. ಹಾಂ ಸರ್, ನೀವು ಬೆಟ್ಟ ಆದ ಬಳಕ ನಮಗೆ ಹೆಂಗೆಂಗೆ ನೀವು ಬೆಟ್ಟ ಗ್ರೀನ್ ಪ್ಲಾಂಟ್ ಯೂಸ್ ಮಾಡಕ್ಕೆ ಹೇಳಿದ್ರಿ ಹಂಗೆ ನೋಡೋದು ನಮಗೆ ಇದು ಪ್ರಾಡಕ್ಟ್ ಚಲೋ ಅದ ಅಂದಿಕ್ಕಂದ್ರೆ ನಮಗೆ ಬೆಳೆ ಯೋಗ್ಯ ಅನಿಸಿದೆ ಸರ್. ಗ್ರೀನ್ ಪ್ಲಾಂಟ್ ಪ್ರಾಡಕ್ಟ್ ತೊಗೊಂಡು ಎಷ್ಟು ದಿನ ಐತ್ರಿ ಸರ್ ನಿಮ್ಗೆ? ಅಂದ್ರೆ ಮೊದಲೊಂದ 30 ದಿವಸ ಆಗಿತ್ತು, ಅವಾಗೇನು ನಾವು ವ್ಯಾಪಾರ ಸಿಗ್ತಿಲ್ರಿ. ಈ ಕಡೆ 80 ದಿವಸ ಆಯ್ತು ಅಂದ್ರೆ 50 ದಿವಸ ಆಯ್ತು. 50 ದಿವಸ ಆಯ್ತ್ರಿ ಸರ್. ಅಂದ್ರೆ 50 ದಿವಸ ಆಯ್ತು ಪ್ರಾಡಕ್ಟ್ ಯೂಸ್ ಮಾಡಿರಿ. ಹಾಂ ರೀ. ಗ್ರೀನ್ ಪ್ಲಾಂಟ್ ಪ್ರಾಡಕ್ಟ್ ಯೂಸ್ ಮಾಡಿದ್ಮ್ಯಾಗ ನಿಮ್ಮ ಬೆಳೆ ಹೆಂಗೈತ್ರಿ? ಭಾರಿ ಯೋಗ್ಯ ಅನಿಸಿದ್ರಿ ಸರ್ ನಮಗೆ ರೀ. ಹಾಂ, ಗ್ರೀನ್ ಪ್ಲಾಂಟ್ ಪ್ರಾಡಕ್ಟ್ ಯೂಸ್ ಮಾಡಿದ್ಮ್ಯಾಗ ಸಮಾಧಾನ ಇರಿ ನೀವು ಸರ್? ಏಕದಮ್ ಸಮಾಧಾನ ರೀ. ಬರೇ ಸಮಾಧಾನ ಇಲ್ರಿ, ಬರೇ ಸಾಹೇಬ್ ಯೋಗ್ಯ ಏಕದಮ್ ಸಮಾಧಾನ ರೀ. ಎಲ್ಲ ರೈತರಿಗೆ ಏನು ಹೇಳ್ತೀರಿ ನೀವು ಸರ್? ಇದು ಎಲ್ಲ ರೈತರಿಗೆ ಹಿಂಗೆ ಯೂಸ್ ಮಾಡಿ ನನಗಪ್ಪಲೇನೆ ಬೆಳಿಲಿ, ಅವರು ತೋಲಿ ಇನ್ಕಮ್ ಮಾಡಿಕೆಂದ್ರೆ ನಂದು ಆಶೆ ರೀ ಸರ್. ಗ್ರೀನ್ ಪ್ಲಾಂಟ್ ಪ್ರಾಡಕ್ಟ್ ಯೂಸ್ ಮಾಡಿದ ಮ್ಯಾಗ ವಿಷ ಮುಕ್ತಿ ಭೂಮಿ ಮಾಡ್ತೀವಿ ಅಂತ ಅನಿಸದನ್ರಿ ಸರ್? ವಿಷ ಮುಕ್ತಿ ಅಂದ್ರೆ ನನಗೆ ತಿಳಿಲಿಲ್ಲ ರೀ ಸರ್. ವಿಷ ಮುಕ್ತಿ ಅಂದ್ರೆ ಆರ್ಗ್ಯಾನಿಕ್ ಬೇಸ್ ಮಾಡಿದ ಮ್ಯಾಗ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಿದಕ್ಕಿಂತ ಗ್ರೀನ್ ಪ್ಲಾಂಟ್ ಯೂಸ್ ಮಾಡಿದ ಯೋಗ್ಯ ಅದ ಅನಿಸ್ತದ ರೀ. ಗ್ರೀನ್ ಪ್ಲಾಂಟ್ ಯೂಸ್ ಮಾಡಿದ ಯೋಗ್ಯ ಅನಿಸ್ತದ ರೀ. ಯೋಗ್ಯ ಅನಿಸ್ತದ. ಗ್ರೀನ್ ಪ್ಲಾಂಟ್ ಪ್ರಾಡಕ್ಟ್ ಯೂಸ್ ಮಾಡಿದಾಗ ಅನ್ನ ವಿಷ ಮುಕ್ತಿ ಮಾಡ್ತೀವಿ ತಯಾರತ ನಿಮ್ಗೆ ಗೊತ್ತಾಗಿದೆ. ಕೆಮಿಕಲ್ ಯೂಸ್ ಮಾಡ್ಲಿಕ್ಕೆ ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಸರ್. ಕರೆಕ್ಟ್ ಇಲ್ಲ ಸರ್, ಎಲ್ಲರಿಗೂ ಗೊತ್ತಿದ್ರಿ. ಕೆಮಿಕಲ್ ಗುಳ್ಗಿ ತಗೊಂಡ ಮ್ಯಾಗ ಇನ್ಫೆಕ್ಷನ್ ಏನೈತ್ರಿ, ಮತ್ತ ಆಯುರ್ವೇದಿಕ್ ಗುಳ್ಗಿ ತಗೊಂಡ ಮ್ಯಾಗ ಏನ್ ಇನ್ಫೆಕ್ಷನ್ ಐತಿ ನಿಮ್ಗೆ ಗೊತ್ತೈತ್ರಿ. ಕರೆಕ್ಟ್ ಇಲ್ರಿ ಸರ್. ಹಂಗ ಇದು ಆಯುರ್ವೇದಿಕ್ ಆರ್ಗ್ಯಾನಿಕ್ ಅಂದ್ರೆ ಆಯುರ್ವೇದಿಕ್ ರೀ ಸರ್. ಮಾತಿ ವಗೇರಿ ಕಶೆ ಮಾತಿ ವಗೇರಿ ಮುಕ್ಳಿ ಝಾಲಿ ಏಕದಮ್ ಮಣ್ಣ ಅದ ಹೆಂಗ ಅನಿಸ್ತದ್ರಿ ಸರ್? ನಿಮ್ ಮಣ್ಣು ಏಕದಮ್ ನರಮ ಅದ್ರಿ ಸರ್? ಇದು ಮೆತ್ತಗದ್ರಿ. ಇದು ಇಲ್ರಿ, ಬಿರಿಸಿಲ್ರಿ, ಇಲ್ರಿ. ಮಳಿ ಹುಳ ಏಸಾವ್ರಿ? ಮಳಿ ಹುಳ ನಾವೇನ್ ನೋಡಿಲ್ರಿ ಸರ್, ಏಸಾವ್ ನಾವ್ ನೋಡಿಲ್ಲ ರೀ. ಹುಡುಕ್ಯಾಡ್ರಿ ಮಳಿ ಹುಳ ಹುಳ್ಕೊಂಡ್ಲ ಅಂದ್ರಿ ಈಗ ಕಾಯ್ತಾ ರೀ. ಖಾಲಿ ಮುಳಿ ಈಗ ರೀ ಬೇರ್ಗಳು ನೋಡಿ ಸರ್. ಬಿಳಿ ಬೇರ್ ಅಂದ್ ಬೇರ್ ಇದ್ರೆ ಇಳುವರಿ ಸಿಗ್ತದ್ರಿ ನಾಯಿಗೆ ನಿಮಗೆ. ಬೇರ್ ಇರ್ಲಿಕ್ಕಂದ್ ಇಳುವರಿ ಸಿಗಲ್ರಿ. ಹೆಂಡಿ ಗೊಬ್ಬರ ಯೂಸ್ ಮಾಡಿಲ್ಲ ಸರ್? ಇಲ್ಲಿ ಮಾಡಿಲ್ರಿ ಸರ್, ನಾವು ಹೆಂಡಿ ಗೊಬ್ಬರನೇ ಯೂಸ್ ಮಾಡಿಲ್ರಿ. ಹೆಂಡಿ ಗೊಬ್ಬರ ಯೂಸ್ ಮಾಡ್ಲಾರ ಸಲಗೆ ನಿಮ್ಮ ಮಳಿ ಹುಳ ಇಲ್ರಿ? ಹಾಂ ರೀ, ಇಲ್ಲಿ ನೋಡ್ರಿ ಬೇರೆ ಬೇರೆ ಹೆಂಗ ನೋಡ್ರಿ ಮಜಬೂತ್. ಮತ್ತೆ ಹತನ ಪೂನ್ ಭರ್ಪೂರ್ ಉಕರ್ಲಿ ಸರ್. ಹಾ, ಬೇಡ ಗಚ್ಚ ನಾಯಿ. ಅದ್ರಕ್ ಬೇಡ ಜರ ಆಪನ್ ಬಗಿತಿದ್ರೆ ಏಕದಮ್ ಖತ ಟಾಕೂನ್ ಪೂರ್ಣ ಗಚ್ಚ ಝಾಲಿ ಅಸ್ತ, ಗಚ್ಚ ಝಾಲಿ ಅಸ್ತ, ಕಡಕ ಝಾಲಿಲಿ ಅಸ್ತ. ಹೌ, ಅಕ್ಷರಶಃ ಟಿಕಾವನು ಉಕರಾಯ ಲಾಗ್ತೈತಿ. ಧನ್ಯವಾದ ಸರ್. ಹಾ.